ಈ ವಿಧವಾ ವಿವಾಹ ಒಂದು ಸಾಂಗವಾಗಿ ನಡೆದರೆ, ಹೀಗೆ ಹಲವಾರು ವಿಧವಾ ವಿವಾಹಗಳನ್ನು ಮಾಡಿ ಸಮಾಜದಲ್ಲಿರೋ ವಿಧವೆಯರ ಕಣ್ಣೀರನ್ನು ಒರೆಸ್ಬೋದು. ವಿಧವಾ ವಿವಾಹದ ಬಗ್ಗೆ ಇರೋ ಮೂಢನಂಬಿಕೆಯನ್ನು ಬುಡ ಸಮೇತ ಕಿತ್ತಾಕ್ಬೋದು. ಸಿದ್ಧಲಿಂಗ, ಬುದ್ಧಿ, ಶರಣು, ಶಿವೋಹಂ. ಯಾಕೆ ಬುದ್ಧಿ ಒಂಥರ ಇದ್ದೀರಾ? ಏನಾಯ್ತು? ಏನಾದರೂ ಸಮಸ್ಯೆನಾ? ಹೌದು, ಆದರೆ ಅದನ್ನು ಹೇಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀವೇ ಹೀಗೆ ಹೇಳ್ತಿದ್ದೀರಾ ಅಂದರೆ ವಿಷಯ ಗಂಭೀರವಾಗೇ ಇರುತ್ತೆ. ಬುದ್ಧಿ, ದಯವಿಟ್ಟು ಅದೇನು ಅಂತ ಹೇಳಿ. ನಿನಗೆ ನಮ್ಮ ಮಠಕ್ಕೆ ಇನ್ನೂ ಏನೇನು ಅಪಖ್ಯಾತಿ ಅವಮಾನ ಕಾದಿದೆಯೋ ಅಂತ ನನಗೆ ಆತಂಕ ಕಾಡ್ತಾ ಇದೆ. ಅಂಥದ್ದೇನಾಯ್ತು ಬುದ್ಧಿ? ದಯವಿಟ್ಟು ಹೇಳಿ ಬುದ್ಧಿ. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಯಾವುದೋ ಆಗಬಾರ್ದಾಗಿದೆ ಅಂತ ಅನಿಸ್ತಾ ಇದೆ. ಆಗಬಾರದ್ದೇ ಆಗಿರೋದು ಸಿದ್ಧಲಿಂಗ. ನನಗೆ ಸಂಸಾರಿ ಆಗೋಕ್ ಆಸೆ ಇಲ್ಲ. ಸನ್ಯಾಸಿ ಆಗಬೇಕು ಅಂತ ಮಠಕ್ಕೆ ಬಂದವನು ದಯವಿಟ್ಟು ನನಗೆ ಸನ್ಯಾಸ ದೀಕ್ಷೆ ಕೊಡಿ ಅಂತ ಶಂಭುಲಿಂಗ ನಿನ್ನ ಹತ್ರ ಅಂಗಲಾಕಿ ಬೇಡ್ಕೊಂಡ. ಆದ್ರೆ ಅವನ ಮಾತನ್ನ ನೀನು ಕಿವಿಗೆ ಹಾಕೊಳ್ಳಿಲ್ಲ, ನಾನೂ ಕಿವಿಗೆ ಹಾಕೊಳ್ಳಿಲ್ಲ. ಹಾಗೇನಾದ್ರೂ ನಾವು ಕಿವಿಗೆ ಹಾಕೊಂಡಿದ್ರೆ ಇವತ್ ಈ ಸ್ಥಿತಿಗೆ ಬರ್ತಾ ಇರ್ಲಿಲ್ಲ. ಬುತ್ತಿ ಬುತ್ತಿಯಲ್ಲುಂಟು ಕಾಯದ ಕಾಯಕದ ತತ್ತಿ ಅನ್ನೋ ಹಾಗೆ, ಯಾವ ಕಾಯಕ್ಕೆ ಯಾವ ಕಾಯಕ ಅನ್ನೋದನ್ನ ಆ ಶಿವ ನಿರ್ಧಾರ ಮಾಡಿರ್ತಾನೆ ಅಲ್ವಾ ಬುದ್ಧಿ? ಆ ಶಿವ ಶಂಭುಲಿಂಗನ ಬುತ್ತಿಲಿ ಸಂಸಾರಿ ಅನ್ನೋ ಮಗ್ಗುನಿಟ್ಟಿದ್ದಾನೆ ಹೊರತು ಸನ್ಯಾಸಿ ಅನ್ನೋ ಮಗ್ಗುನಲ್ಲ ಅನ್ನೋದು ನಿಮಗೂ ಗೊತ್ತು ನನಗೂ ಗೊತ್ತು. ಹಾಗಾಗಿ ಅವನ ಮಾತಿಗೆ ನಾವು ಕಿವಿಗೊಡ್ಲಿಲ್ಲ. ಎಲ್ಲ ಆಗೋಗಿರುವಂಥ ವಿಷಯ ಅದನ್ನ ಈಗ ಯಾಕೆ ನೆನಪಿಸ್ಕೊತಿದ್ದೀರಾ? ಶಂಭುಲಿಂಗ ಹೇಗೂ ಮದುವೆಗೆ ಸಿದ್ಧ ಆಗ್ತಿದ್ದಾನಲ್ಲ. ಆ ವಿಷಯನೇ ನನ್ನನ್ನ ಆತಂಕಕ್ಕೆ ದೂಡಿರೋದು. ಅವನು ಈ ಮದುವೆಯಿಂದ ತಪ್ಪಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶ್ರೀಮಠದಿಂದ ಮಾತ್ರವಲ್ಲ ಇಡೀ ಗೋಸಲಪುರವನ್ನೇ ಬಿಟ್ಟು ಓಡ್ ಹೋಗಿದ್ದಾನೆ.